ಕ್ಷಣ ಕ್ಷಣಕ್ಕೂ ದಂಗು ಬಡಿಸ್ತಾ ಇದೆ ಬ್ರಿಟನ್ ವೈರಸ್. ಕರುನಾಡಿಗೆ ಇಂಗ್ಲೆಂಡ್ ನಿಂದ ಬಂದ ಪ್ರಯಾಣಿಕರೆಷ್ಟು, ಟೆಸ್ಟ್ ಆದವರೆಷ್ಟು, ಬಾಕಿ ಇರೋರು ಎಷ್ಟು ಜನ ಗೊತ್ತಾ? ಕ್ಷಣ ಕ್ಷಣಕ್ಕೂ ಕೂಡ ದಂಗು ಬಡಿಸ್ತಾ ಇದೆ ಬ್ರಿಟನ್ ವೈರಸ್. ಕರುನಾಡಿಗೆ ಇಂಗ್ಲೆಂಡ್ ನಿಂದ ಬಂದ ಪ್ರಯಾಣಿಕರೆಷ್ಟು, ಹಾಗಾದ್ರೆ ಟೆಸ್ಟ್ ಆದವರೆಷ್ಟು, ಬಾಕಿ ಇರೋರೆಷ್ಟು? ಸುವರ್ಣ ನ್ಯೂಸ್ ಬಳಿ ಇದೆ ಲಂಡನ್ ರಿಟರ್ನ್ಡ್ ಸೋಂಕಿತರ ಲೆಕ್ಕ. ಲಂಡನ್ ರಿಟರ್ನ್ಡ್ ಲೆಕ್ಕ ನೋಡಿ ಬಿಬಿಎಂಪಿಗೆ ಶಾಕ್ ಆಗಿದೆ. ಬ್ರಿಟನ್ನಿಂದ ಬಂದ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳಿದೆ. ಸುವರ್ಣ ನ್ಯೂಸ್ ಬಳಿ ಇದೆ ಲಂಡನ್ ರಿಟರ್ನ್ಡ್ ಸೋಂಕಿತರ ಲೆಕ್ಕ. ಲಂಡನ್ ರಿಟರ್ನ್ ಲೆಕ್ಕ ನೋಡಿ ಬಿಬಿಎಂಪಿಗೆ ಶಾಕ್ ಆಗಿದೆ. ಬ್ರಿಟನ್ನಿಂದ ಬಂದ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಮ್ಮಲ್ಲಿ ನಿಮ್ಯಾನ್ಸಿಂದ ನಾನು ಈಗಾಗಲೇ ಹೇಳಿದ್ದೀನಿ, ತಮಗೆ ಕನಿಷ್ಠ 48 ಗಂಟೆಗಳು ಬೇಕಾಗಿತ್ತು. ಅವರು ಏನು ಮಾಹಿತಿಯನ್ನು ಬಂದಿದೆ ಅವರಿಗೆ ಪರೀಕ್ಷೆಯಲ್ಲಿ ಏನು ದೃಢ ಆಗಿದೆ ಅದನ್ನು ಖಂಡಿತವಾಗಿಯೂ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಅಲ್ಲಿನ ಡೆಸಿಗ್ನೇಟ್ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ, ಐ ಸಿ ಎಮ್ ಆರ್ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಯೂನಿಫಾರ್ಮ್ ಪ್ರೋಟೋಕಾಲ್ ಮಾಡಿದ್ದಾರೆ, ಅಂದರೆ ಇಡೀ ದೇಶದ್ದು ಎಲ್ಲ ರಾಜ್ಯಗಳದ್ದು ಸೇರಿ ಅಲ್ಲಿಂದನೇ ಯಾರು, ಯಾಕೆಂದರೆ ಇದು ಒಂದು ಭಾಳ ಸೂಕ್ಷ್ಮ ವಿಚಾರ ನೋಡಿ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ಬಿಟ್ರೆ ಜನ ಭಾಳ ಅವರು ಆತಂಕಕ್ಕೆ ಒಳಪಡ್ಬೋದು. ಆ ಆತಂಕವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಯೂನಿಫಾರ್ಮ್ ಪ್ರೋಟೋಕಾಲನ್ನು ಈಗ ಅವರು ಅನ್ವಯಿಸ್ತಾ ಇದೆ. ಹಾಗಾಗಿ ಡೆಲ್ಲಿಯಿಂದನೇ ಐ ಸಿ ಎಮ್ ಆರ್ ಮೂಲಕನೇ ಈಗ ಅದನ್ನು, ಬಹುಶಃ ನಾನು ಇವತ್ತು ನಿನ್ನೆ ಮೊನ್ನೆ ರಜೆ ಇದ್ದಿದ್ದರಿಂದ ಇವತ್ತು ಬಹುಶಃ ಸೋಮವಾರ ಅವರು ಖಂಡಿತ ಅವರು ಪ್ರಕಟಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ಐ ಸಿ ಎಮ್ ಆರ್ ಹೆಡ್ಗೆ ನಾನು ಕೂಡ ಇವತ್ತು ಮಾತಾಡೋನಿದ್ದೀನಿ. ಏನೂ ಇಲ್ಲ, ನಮ್ಮಲ್ಲಿ ನಿಮ್ಯಾನ್ಸಿಂದ ನಾನು ಈಗಾಗಲೇ ಹೇಳಿದ್ದೀನಿ, ತಮಗೆ ಕನಿಷ್ಠ 48 ಗಂಟೆಗಳು ಬೇಕಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ರಜನಿ, ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಜನಿ, ಲಂಡನ್ ರಿಟರ್ನ್ ಲೆಕ್ಕ ನೋಡಿ ಬಿಬಿಎಂಪಿಗೆ ಶಾಕ್ ಆಗ್ತಾ ಇರೋದಾದ್ರೂ ಯಾಕೆ? ನಿಜಕ್ಕೂ ಬೆಂಗಳೂರಿನಲ್ಲಿ ಆ ರೂಪಾಂತರ ವೈರಸ್ ಸ್ಫೋಟಗೊಳ್ಳುತ್ತಾ ಅಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ವೀಣಾ, ನಾವಿಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ. ಸುಮಾರು ಬೆಂಗಳೂರಿಗೆ 2127 ಜನ ಬಂದಿದ್ದಾರೆ ಯು ಕೆಯಿಂದ ಕಳೆದ 15 ದಿನದ ಲೆಕ್ಕದಲ್ಲಿ. ಅದರಲ್ಲಿ ನಮಗೆ ಸಿಕ್ಕಿರೋರ್ದು ನಾವು ಅಂದರೆ ವರದಿ ಚೆಕ್ ಮಾಡಿರೋದು 1290 ಜನ ಮಾತ್ರ. 1290 ಜನ ಅರ್ಧದಷ್ಟು, ಅರ್ಧದಷ್ಟು ಜನರಲ್ಲೇ ನಮ್ಗೆ 26 ಜನರಲ್ಲಿ ಸೋಂಕು ಕಾಣಿಸ್ಕೊಂಡಿದೆ. ಇನ್ನೂ 1000 ಜನ ಇದ್ದಾರೆ, ಅವರೆಲ್ಲ ಅನೇಕರು ಸಿಕ್ಕಿಲ್ಲ. ಸುಮಾರು 693 ಜನ ನಿನ್ನೆ ತನಕ ನಾಪತ್ತೆಯಾಗಿದ್ದರು, ಇವತ್ತು ಮತ್ತೆ 150 ಜನ ಸಿಕ್ಕಿದ್ದಾರೆ. ಆ ಲೆಕ್ಕದಲ್ಲಿ ಇನ್ನೂ 500 ಜನ ನಾಪತ್ತೆಯಾಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವರು ನಾಳೆ ನ್ಯೂ ಇಯರ್ ಪಾರ್ಟಿಗೆ ಅಟೆಂಡ್ ಆಗ್ಬೋದು, 1000 ಜನರ ಜೊತೆ ಸೇರ್ಬೋದು, ಮದುವೆ ಮನೆಗಳಿಗೆ ಹೋಗ್ಬೋದು, ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ. ಅವರಲ್ಲಿ ಸೋಂಕು ಇರುತ್ತೆ, ಅವರಿಂದ ಬೇರೆಯವ್ರಿಗೆ ಹರಡುತ್ತೆ. ಅದರಲ್ಲಿ ಬ್ರಿಟನ್ ಸೋಂಕಿದೆಯಾ ಅದು ನಮಗೆ ಗೊತ್ತಿಲ್ಲ, ಅದು ಸಹಿತ ಇವತ್ತೋ ನಾಳೆನೋ ಗೊತ್ತಾಗೋ ಹಾಗಿದೆ. ಅಕಸ್ಮಾತ್ ಇದ್ದಿದ್ದೇ ಆದರೆ ಇದು ಕೇವಲ ನಮಗಷ್ಟೇ ಅಲ್ಲ, ಬೆಂಗಳೂರಿಗೆ ಮಾತ್ರ ಅಲ್ಲ, ದೇಶಕ್ಕೆ ಮೊದಲ ಸೋಂಕಾಗತ್ತೆ ಬ್ರಿಟನ್ ಸೋಂಕು. ಈ ಎಲ್ಲ ಕಾರಣಕ್ಕೆ ಅದು ಬಹಳ ಮುಖ್ಯವಾಗುತ್ತೆ. ಅದು ಬಿಬಿಎಂಪಿ ಅವ್ರನ್ನೆಲ್ಲರನ್ನು ಹುಡುಕೋ ಪ್ರಯತ್ನ ಮಾಡ್ತಾ ಇದೆ. ಇವಾಗ ತಾನೇ ಸಚಿವರು ಹೇಳ್ತಾ ಇದ್ರು, ನಾವು ಗೃಹ ಇಲಾಖೆ ಸಹಾಯ ತಗೊಂತೀವಿ, ಪೊಲೀಸರ ಹೆಲ್ಪ್ ತಗೊಂತೀವಿ, ಅವ್ರ ಮೇಲೆ ಕಾನೂನು ಕ್ರಮ ತಗೊಂತೀವಿ ಅಂತ. ಇದರಲ್ಲಿ ನಾಗರಿಕರ ಎಚ್ಚರಿಕೆಯೂ ಬಹಳ ಮುಖ್ಯ. ನಾಗರಿಕರು ಎಚ್ಚೆತ್ತು ಯಾರ್ಯಾರು ಬಂದಿದ್ದಾರೋ ಅವ್ರು ತಾವಾಗೇ ಬಂದು ಟೆಸ್ಟ್ ಮಾಡಿಸ್ಕೊಬೇಕು, ಯಾಕೆಂದರೆ ಇದು ಕೇವಲ ಅವರೊಬ್ಬರ ಜೀವನ ಪ್ರಶ್ನೆ ಅಲ್ಲ, ಇಡೀ ದೇಶದ ಭವಿಷ್ಯದ ಪ್ರಶ್ನೆ ಇದರಿಂದ ಇರುತ್ತೆ. ನಾಳೆ ನಮಗೆ ಪಾರ್ಟಿ ಮಾಡಬೇಕೋ ಬೇಡವೋ ಅನ್ನೋದ್ರಿಂದ ಹಿಡಿದು, ಸ್ಕೂಲ್ ತೆರೀಬೇಕೋ ಬೇಡವೋ ಅನ್ನೋದ್ರಿಂದ ಹಿಡಿದು, ನೈಟ್ ಕರ್ಫ್ಯೂ ಹಾಕಬೇಕೋ ಬೇಡವೋ, ಈ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗೋದು ನಮಗೆ ಬ್ರಿಟನ್ ವೈರಸ್ ಬಂದಿದೆಯೋ ಇಲ್ಲೋ, ನಮ್ಮ ದೇಶಕ್ಕೆ ಆ ವೈರಸ್ ಕಾಲಿಟ್ಟಿದೆಯೋ ಇಲ್ಲೋ ಅನ್ನೋದ್ರ ಮೇಲೆ. ಅದು ಗೊತ್ತಾಗಬೇಕು ಅಂತಿದ್ರೆ ಮೊದಲು ಇವರು ಸಿಗಬೇಕು, ಬ್ರಿಟನ್ನಿಂದ ಬಂದವರು ಸಿಗಬೇಕು. ಯಾಕೆಂದರೆ ಈಗ ಆಲ್ರೆಡಿ ಬ್ರಿಟನ್ನಿಂದ ಯಾರೂ ಬರ್ತಾ ಇಲ್ಲ, ನಮ್ಮ ಫ್ಲೈಟ್ಗಳನ್ನ ಕ್ಲೋಸ್ ಮಾಡಿದ್ದೀವಿ. ಆದರೆ ಬಂದಿರೋರಿಂದ ಈಗ ಆಲ್ರೆಡಿ ಯಾರು ಇಂಡಿಯಾದಲ್ಲಿ ಇದ್ದಾರಲ್ಲ ಅವರಿಂದ ಹಬ್ಬಾರ್ದು ಅನ್ನೋದು ಮುನ್ನೆಚ್ಚರಿಕೆ. ಹಾಗಾಗಿ ಅವ್ರನ್ನ ಟೆಸ್ಟ್ ಮಾಡಲೇಬೇಕು. ಎಷ್ಟು ಬೇಗ ಟೆಸ್ಟ್ ಮಾಡ್ತೀವಿ, ಎಷ್ಟು ಬೇಗ ಅದರ ರಿಪೋರ್ಟ್ ಸಿಗತ್ತೆ, ಅಷ್ಟು ಬೇಗ ನಾವು ನಮಗೆ ಅದು ಸೋಂಕು ತಗುಲುವ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಈ ಎಲ್ಲ ಕಾರಣಕ್ಕೆ ನಾವು ಅವ್ರನ್ನ ಹುಡುಕಲೇಬೇಕು. ದಯವಿಟ್ಟು ನಾಗರಿಕರು ಎಚ್ಚೆತ್ಕೊಬೇಕು, ಅವರವರ ಮನೆ ಹತ್ರ ಅವರವ್ರಿಗೆ ಗೊತ್ತಿರೋ ಹಾಗೆ ಬ್ರಿಟನ್ನಿಂದ ಬಂದಿರೋರು ಯಾರೇ ಇದ್ರು ಅವ್ರನ್ನ ಅಲರ್ಟ್ ಮಾಡಿ ದಯವಿಟ್ಟು ಬಂದು ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಬೇಕಾಗತ್ತೆ. ಇದು ಕೇವಲ ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ. ನಾವು ಖಂಡಿತ ಅಂಥವ್ರನ್ನ ಹುಡುಕಿ ಯಾರ್ಯಾರಿಗೆ ಗೊತ್ತಿರುತ್ತೋ ಅವ್ರವ್ರಿಗೆ, ಯಾಕೆಂದರೆ ಇದು ದೇಶದ ಭವಿಷ್ಯದ ಪ್ರಶ್ನೆ ಅಂತ ಹೇಳಬೇಕಾಗತ್ತೆ. ವೀಣಾ, ಖಂಡಿತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.